ಅವಾಗಲೇ ನನ್ನ ತಲೆ ಒಂದು ಜೋಕ್ ಕೊಡ್ತಾ ಇತ್ತು, ಹೇಳ್ಬಿಡ್ತೀನಿ ಫಸ್ಟೇನೆ. ಎಲ್ಲಾ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು. ಸರ್ ಆಕ್ಚುಲಿ ಹೌದು ಗುರು ಸರ್, ನಿಮ್ಗೆ ಧನ್ಯವಾದಗಳು ಹೇಳ್ಬೇಕು. ನಿಮ್ಗೆ ಗೊತ್ತು, ಈ ಇಡೀ ಒಂದು ಸ್ಟಾರ್ ಕಾಸ್ಟ್ ಅಲ್ಲಿ ನಾನೇ ನಿಮ್ಮ ಸಿನಿಮಾಗೆ, ನಮ್ಮ ಸಿನಿಮಾಗೆ ಲಾಸ್ಟ್ ಆಗಿ ಜಾಯ್ನ್ ಆದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ, ಹೇಳ್ಬೋದಲ್ವಾ ಸರ್? 2 ದಿನ ಇತ್ತು ಶೂಟಿಂಗ್ಗೆ, ದಟ್ಸ್ ವೆನ್ ಐ ಜಾಯಿನ್ ದ ಫಿಲ್ಮ್ ಟೀಮ್. ನನಗೆ ಗೊತ್ತಿರ್ಲಿಲ್ಲ ನಾಳಿದ್ದು ಶೂಟು, ನಾಳೆ ನಾನು ಬರ್ದು ಹೋಗ್ತೀನೋ ಇಲ್ವೋ, ಸಿನಿಮಾ ಮಾಡ್ತೀನೋ ಇಲ್ವೋ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ಅಗೇನ್ ನಿಮ್ ತುಂಬಾ BP ಲೋ, BP ಹೈ ಆಗಿತ್ತು ಅಂತ ಕೇಳಿದೆ. ಆ ಟೆನ್ಷನ್ ಅಲ್ಲಿ ಈ ರೋಲ್ ಪ್ಲೇ ಮಾಡೋರು ಬರ್ತಾರಾ ಇಲ್ವಾ, ಯಾರು ಬರ್ತಾರ ಅಂತ ನಿಮ್ ಟೆನ್ಷನ್ ಆಗಿತ್ತಂತೆ. ತುಂಬಾ ಟೆನ್ಷನ್ ಕೊಟ್ಟೆ ಸರ್ ನಿಮ್ಗೆ ಶೂಟಿಂಗ್ ಮುಂಚೆ. ಯಾ, ಬಟ್ ನಂಗೆ ತುಂಬಾ ಖುಷಿ ಇದೆ ನಾನು ಈ ಸಿನಿಮಾ ಮಾಡಿದೆ ಅಂತ. ಅಫ್ಕೋರ್ಸ್ ತುಂಬಾ ಒಳ್ಳೆ ಟೀಮು ಅಂಡ್ ತುಂಬಾ ಪ್ಯಾಷನೇಟ್ ಆಗಿ ಎಲ್ಲಾ ನಿಮ್ ಫ್ರೆಂಡ್ಸ್ ಇವತ್ತು ಮೀಟ್ ಮಾಡ್ತಾ ಇದೀನಿ, ಎಲ್ಲ ಪ್ರೊಡ್ಯೂಸರ್ಸ್ ಇವತ್ತು ನೋಡ್ತಾ ಇದ್ದೀನಿ, ಖುಷಿ ಆಗ್ತು. ಥ್ಯಾಂಕ್ ಯು ಸರ್ ಎವ್ರಿಬಡಿ, ಥ್ಯಾಂಕ್ ಯು. ಅಷ್ಟು ಪ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಕ್ ಬಂದಿದ್ದಾರೆ. ಒಂದು ರೆಗ್ಯುಲರ್ ಆಗಿ ಸಿನಿಮಾ ಮಾಡೋರು ಪ್ರೊಡಕ್ಷನ್ ಹೌಸ್ ಅಫ್ಕೋರ್ಸ್ ಮಾಡ್ತಾ ಇರ್ತಾರೆ, ದಟ್ ಇಸ್ ದರ್ ಬಿಸ್ನೆಸ್. ಬಟ್ ಆಚೆಯಿಂದ ಬಂದು ಪ್ಯಾಷನೇಟ್ ಇಟ್ಕೊಂಡು ಮಾಡೋದು, ರಿಯಲಿ ರಿಯಲಿ ರೆಸ್ಪೆಕ್ಟ್ ಆಲ್ ಆಫ್ ಯು. ಅಂಡ್ ಅಫ್ಕೋರ್ಸ್ ನನ್ಗೆ ಇನ್ನೊಂದೇನಂದ್ರೆ ರವಿ ಸರ್ ಇಸ್ ದಿ ಲೀಡ್ ಅಂತ ಗೊತ್ತಾದ್ಮೇಲೆ ಭಯ ಆಯ್ತು ಆಬ್ವಿಯಸ್ಲಿ. ಯಾಕೆ ಭಯ ಅಂದ್ರೆ ಸರ್ ನಿಮ್ ಬಗ್ಗೆ ಒಂದು ರೂಮರ್ ಇದೆ ಆಚೆ, ತುಂಬಾ ಸ್ಟ್ರೇಟ್ ಇಲ್ಲ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇದ್ದಿದ್ದನ್ನ ಹಂಗೆ ಹೇಳ್ಬಿಡ್ತಾರೆ. ಈಸ್ ವೆರಿ ಲೈಕ್ ಯು ನೋ ಈ ಜಸ್ಟ್ ಸೇಸ್ ಎನಿಥಿಂಗ್ ಅಂತ ತುಂಬಾ ಭಯ ಪಡಿಸ್ಕೊಂಡು ದೇ ಸ್ಕೇರ್ಡ್ ಮೀ ಅ ಲಾಟ್ ಬಿಫೋರ್ ಕಮಿಂಗ್ ಟು ದ ಶೂಟ್. ಬಟ್ ಶೂಟಿಂಗ್ ಬಂದಾದ್ಮೇಲೆ ನನ್ಗೆ ಗೊತ್ತಾಯ್ತು ವಾಟ್ ಅ ಟೆಡಿ ಬೇರ್ ಈಸ್ ಅಂತ. ನೋ ನೋ ನೋ, ವಾಟ್ ಐ ಮೀನ್ ಇಸ್ ನನಗೆ ಅವ್ರ ಬಗ್ಗೆ ಬೇರೆನೆ ಪರ್ಸೆಪ್ಷನ್ ಇಟ್ಕೊಂಡು ಬಂದಿದೆ. ಇದೆಲ್ಲ ನಿಮ್ ಫಾಲ್ಟ್ ಆಕ್ಚುಲಿ, ಯಾರು ಹೇಳಿದ್ರ ನಿಮ್ ಫಾಲ್ಟ್. ಸೊ ನಿಜ ಹೇಳ್ತೀನಿ, ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ನನಗೆ ಖುಷಿ ಇದೆ, ನನ್ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿನಿಮಾ, ಅಫ್ಕೋರ್ಸ್ ಖುಷಿ ಇದೆ. ಬಟ್ ಸರ್ ಜೊತೆ ಒಂದೆರಡು ಮಾತಾಡೋ ಚಾನ್ಸ್ ಸಿಕ್ತು, ಅವ್ರ ಜೊತೆ ಲೈಟ್ ಸರ್ ಲೈಟಿಂಗ್ ಮಾಡ್ಬೇಕಾದ್ರೆ ಶಾರ್ಟ್ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಇದ್ರು, ಅವ್ರ ಮಾತನ್ನ ಕೇಳೋದು, ಅವ್ರು ಹೇಳೋದು ನನಗೆ ಸೋ ಫಿಲಾಸಫಿಕಲ್, ಸೋ ಲವಿಂಗ್ ಅಂಡ್ ಸೋ ಸ್ಟ್ರೇಟ್ ಫಾರ್ವರ್ಡ್. ಅದು ಅವ್ರ ಪರ್ಸನಾಲಿಟಿ, ಐ ಆಮ್ ಇನ್ ಲವ್ ವಿತ್ ಹಿಸ್ ಪರ್ಸನಾಲಿಟಿ. ಯಾಕೆಂದ್ರೆ ನಾನು ಒಂದ್ ರೀತಿಲಿ ನಿಮ್ ತರಾನೆ, ಬಟ್ ನಾನು ತೋರ್ಸ್ಕೊಡಲ್ಲ, ಅದು ಮೈಂಡ್ ಅಲ್ಲೇ ಹೇಳ್ಕೊಡ್ತೀನಿ. ಬಟ್ ನೀವ್ ಹೇಳ್ಬಿಡ್ತೀರಾ, ಬಟ್ ನೀವ್ ಹೇಳಿದ್ರೆ ನಗ್ತಾರೆ, ಎಲ್ರು ಖುಷಿ ಪಡ್ತಾರೆ. ಐ ಡೋಂಟ್ ಥಿಂಕ್ ಯು ಗೈಸ್ ವಿಲ್ ಲವ್ ಇಫ್ ಐ ಆಮ್ ಸೋ ಸ್ಟ್ರೇಟ್ ಫಾರ್ವರ್ಡ್. ಬಟ್ ಐ ವಾಸ್ ಹ್ಯಾಪಿ ಟು ಮೀಟ್ ಸಂಬಡಿ ಆಸ್ ಓಪನ್ ಆಸ್ ಹಿಮ್. ನನಗನ್ಸ್ತು ಸೂಪರ್ ಸ್ಟಾರ್ ರವಿಚಂದ್ರನ್ ಸರ್ ಗಿಂತ ಐ ಫೆಲ್ಟ್ ಲೈಕ್ ಐ ಮೆಟ್ ಅ ಫ್ರೆಂಡ್. ಬಟ್ ದಟ್ ಇಸ್ ಇಡೀ ಕಾಂಟ್ರಿಬ್ಯೂಷನ್ ಫ್ರೆಂಡ್ ಅಂತ ನಾನೇನು ಹೇಳ್ಬಹುದು, ಇಡೀ ಕಾಂಟ್ರಿಬ್ಯೂಷನ್ ಅವ್ರದೇ ನಂದಲ್ಲ. ನಂಗೆ ಇನ್ನೂ ಭಯ ಇದೆ ಸರ್ ಜೊತೆ ಮಾತಾಡೋಕೆ, ಬಟ್ ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ, ತುಂಬಾ ಸಂತೋಷ ಆಗ್ತಾ ಇದೆ. ಈ ದಿನ ನಮ್ಗೆ ನಾವು ಇಲ್ಲಿ ಬರ್ತೀವಿ, ಟ್ರೇಲರ್ ನೋಡ್ತೀವಿ, ಎಲ್ಲರನ್ನು ಮೀಟ್ ಮಾಡ್ತೀವಿ. ಇಷ್ಟು ಪ್ಲ್ಯಾನ್ಡ್ ಆಗಿ ಸರ್ವ್ ಮಾಡ್ತಾ ಇದ್ದಾರೆ ಗುರುರಾಜ್ ಸರು. ಇಟ್ಸ್ ಬಿನ್ ಎ ವಂಡರ್ಫುಲ್ ಜರ್ನಿ ಆಕ್ಚುಲಿ, ಬಿಕಾಸ್ ಮೇಘನಾ ಸ್ಟಾರ್ಟ್ ದಿಸ್ ಸಮಸ್ಯೆ. ನನ್ ಫಸ್ಟ್ ಆಕ್ಚುಲಿ ಸರ್ ಉದ್ದೇಶ ಇದ್ದಿದ್ದು ಈ ಮೇಘನಾ ರೋಲು, ಅದ್ ಯಾಕೆ ಅದ್ ಹೇಗೆ ಚೇಂಜ್ ಮಾಡಿದ್ರು, ಯಾಕೆ ಚೇಂಜ್ ಮಾಡಿದ್ರು ರವಿ ಸರ್ ಏನಾದ್ರು ಹೇಳಿದ್ರು ಗೊತ್ತಿಲ್ಲ ನನಗೆ. ಸೊ ಆಮೇಲೆ ಸರ್ ಹೇಳಿದ್ರು ನಿಮ್ಗೆ ಇನ್ನೊಂದು ವಿ ವುಡ್ ಲೈಕ್ ಯು ಟು ಡೂ ದ ಲಾಯರ್ ರೋಲ್ ಅಂತ. ಇವ್ರ ನಾವ್ ಒಂದ್ 20 ವರ್ಷದಿಂದ ಒಂದ್ ಸಿನಿಮಾ ಕೇಳಿದ್ವಿ, ರವಿಚಂದ್ರನ್ ಜೊತೆನಾ ಅಂತ ಎಕ್ಸ್ಪ್ರೆಷನ್ ಕೊಟ್ಟವ್ರು. ನನ್ನ ಹೆಂಡತಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀವ್ರೆ. ನಾನೊಂದ್ಸರಿ ಹಿಂಗ ಅಂದ್ರೆ ಸಾಕು ಓಡೋಗ್ಬಿಡ್ತಾರ ಅವ್ರ ಪಾಪ, ಅವ್ರು ಡ್ಯಾನ್ಸ್ ಗೀಸ್ ಮಾಡ್ಕೊಂಡಿದ್ರು, ನಾನ್ ಮಾಡೋ ಡ್ಯಾನ್ಸೇ ಬೇರೆ, ಅದಕ್ಕೆಲ್ಲ ಸೂಟ್ ಆಗ್ತಾರ ಅವ್ರ ಪಾಪ. ಬಟ್ ನೀವ್ ತೆಗೆದ್ಮೇಲೆ ಗೊತ್ತಾಯ್ತು ಅವರೇ ಸೂಟ್ ಆಗಿರೋರು. ನೀವ್ 4 ಜನ ಹೆಂಡತಿ ಕೊಟ್ರು ಮುಟ್ಟಕ್ ಬಿಡ್ತಿರ್ಲಿಲ್ಲ ನೀವು. ಸೊ ಈ ಪಾತ್ರ ಕೇಳಿದ್ಮೇಲೆ ನಂಗೆ ತುಂಬಾನೇ ಖುಷಿ ಆಯ್ತು. ಈ ಮುಹೂರ್ತ ಟೈಮಿಂದ ನಾನಿಲ್ಲಿದ್ದೀನಿ,
ಸೊ ನಮ್ಗೆ ಸರ್ ಗುರುರಾಜ್ ಸರ್ ಮೂವಿ ಅವ್ರು ತೆಗಿತಾ ಇದಾರೆ ಅಂತ ಅನ್ಸಲ್ಲ, ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮೂವಿ ಮಾಡ್ತಾ ಇದೀವಿ ಅಂತ ನಂಗೆ ಒಂದು ಆ ಭಾವನೆ ಖಂಡಿತ ಬರ್ತಿದೆ. ಬಿಕಾಸ್ ಫ್ರಮ್ ದ ಬಿಗಿನಿಂಗ್ ಐವ್ ಬಿನ್ ಹಿಯರ್ ಅಂಡ್ ಆಫ್ ಕೋರ್ಸ್ ಎಲ್ಲರೂ ಸರ್ ಬಗ್ಗೆ ಯಾವಾಗ್ಲೂ ಮಾತಾಡ್ತಾರೆ. ಇವ್ರು ಹೇಳ್ದಂಗೆ ನಂಗೆ ಸ್ವಲ್ಪ ಹೆದರಿಕೆನೇ ಇತ್ತು ರವಿಚಂದ್ರನ್ ಸರ್ ಜೊತೆ ಮಾಡಕ್ಕೆ, ಯಾಕಂದ್ರೆ ಅವ್ರು ಹೇಳಿದ 20 ವರ್ಷದ ಕತೆ ಆವಾಗ್ಲೇ ಬೇರೆ. ಇವಾಗ ನಾನು ಅವ್ರು ಯಾವ ತರ ಇರ್ತಾರೋ ಆಮೇಲೆ ನಂಗೆ ಗೊತ್ತಿರ್ಲಿಲ್ಲ ರಿಯಲಿ. ಬಟ್ ನಾನು ಹೇಳಬೇಕು, ಬಂದಾಗ ತುಂಬಾ ಏನಂತಾರೆ ಅವ್ರ ಜೋಕ್ಸ್ ಆಗ್ಲಿ ನಮ್ನ ಒಂಥರ ಬೈದ್ರು, ಅದು ಕಾಂಪ್ಲಿಮೆಂಟೆ. ಸೊ ಈ ತರ ಎನ್ಕರೇಜ್ ಮಾಡಿ ಫಸ್ಟ್ ನಂಗೆ ಸರ್ ಏನ್ ಹೇಳಿದ್ದು ಫಸ್ಟ್ ಸೀಟ್ ಅಲ್ಲೇ ನನಗೂ ಒಂಥರ ಎಷ್ಟು ಮಾತಾಡಿಸ್ಬೇಕು, ಕೆಲವರಿಗೆ ತುಂಬಾ ಮಾತಾಡೋದು ಇಷ್ಟ ಇಲ್ಲ, ಆಮೇಲೆ ಸೈಡ್ ಅಲ್ಲಿ ಕೂತ್ಕೊಂಡ್ರೆ ಓ ಇದು ಸರಿಗಿಲ್ಲ ಅಂತಂತಾರೆ, ಹೆಂಗ್ ಬ್ಯಾಲೆನ್ಸ್ ಮಾಡಿದ್ದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಫಸ್ಟ್ ಸರ್ ಹೇಳಿದ್ ನನ್ಗೆ ಪರವಾಗಿಲ್ಲ ರೀ 20 ಟೇಕ್ ತಗೊಂಡ್ರಿ, ನಿಧಾನಕ್ಕೆ ಏನ್ ಹರಿ ಏನಿದೆ ಇದು ಪುಟ್ ಪುಟ್ ಟೇಕ್ ನಾನು ಎಂಜಾಯ್ ಅಂಡ್ ಡೂ ಅಂದ್ರು. ಸೊ ಅವಾಗಿದೆ ಐ ವಾಸ್ ವೆರಿ ಕೂಲ್.